ನಮಸ್ಕಾರ ಎಲ್ಲರಿಗೂ ಚಾನೆಲ್ ಗೆ ಸ್ವಾಗತ। ಇವತ್ತಿನ ದಿವಸದಲ್ಲಿ ಮಿಲೆಟ್ ಗಳನ್ನು ಬಳಸೋದು ಎಷ್ಟು ಮುಖ್ಯ ಅಂತ ಹೇಳಿ ತುಂಬಾ ಜನಕ್ಕಂತೂ ತಿಳಿದೇ ಇದೆ। ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ। ಹಾಗೆ ಎಷ್ಟೊಂದು ಆರ್ಟಿಕಲ್ಸ್ ಗಳು ಪೇಪರ್ ಅಲ್ಲಿ ಕೂಡ ಬರ್ತಿರುತ್ತೆ, ಮ್ಯಾಗಜಿನ್ ಅಲ್ಲೂ ಬರ್ತಿರುತ್ತೆ। ಮಿಲೆಟ್ ಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ನಾರಿನಾಂಶ ಸಿಗುತ್ತೆ। ಹಾಗೇನೆ ನಮ್ಗೆ ಏನು ಇವಾಗಿನ ದಿವಸ ಕಾಮನ್ ಆಗಿ ಲೈಫ್ ಸ್ಟೈಲ್ ಇಂದ ಬರುವಂತಹ ಪ್ರಾಬ್ಲಮ್ಗಳಿದೆಯಲ್ಲ, ಅಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಅಜೀರ್ಣ, ಮಲಬದ್ಧತೆ, ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಇದು ಮಿಲೆಟ್ಗಳನ್ನು ಬಳಸೋದ್ರಿಂದ ತುಂಬಾ ಸಹಾಯ ಆಗುತ್ತೆ, ಅದಕ್ಕೊಂದು ಪರಿಹಾರನೇ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ನಮಗೆ ತಿಳಿದು ಬಂದಿದೆ। ಸೊ ಹಾಗಾಗಿ ಮಿಲೆಟ್ ಅಂದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು, ಹಾಗೆ ಎಷ್ಟೋ ವರ್ಷಗಳಿಂದ ನಮ್ಮ ಹಿಂದಿನವರು ಉಪಯೋಗಿಸ್ಕೊಂಡ್ ಬಂದಿರೋದು ರಾಗಿ। ಸೊ ರಾಗಿ ನಮ್ಗೆಲ್ಲರೂ ತುಂಬಾನೇ ಚಿರಪರಿಚಿತವಾದ, ಆದ್ರೆ ರಾಗಿನ ಬಿಟ್ಟು ಎಷ್ಟೊಂದು ವೆರೈಟಿ ಇದೆ। ನವಣೆ, ಸಜ್ಜೆ, ಊದ್ಲ, ಹಾರ್ಕ, ವರ್ಗು, ಈ ತರ ತುಂಬಾ ಇದೆ। ಅದರೊಳಗೆ ಎಲ್ಲವೂ ಕೂಡ ಅದನ್ನ ಅನ್ನದ ತರ ಬೇಯಿಸ್ಕೊಂಡು ನಾವು ಅನ್ನದ ಬದಲಾಗಿ ಅದನ್ನ ಉಪಯೋಗಿಸ್ಕೊಳ್ಳೋದು ಕೂಡ ಸಾಧ್ಯತೆ ಇದೆ। ಆದರೆ ಬೆಳಗಿನ ತಿಂಡಿಗೆ ಯಾವ ರೀತಿ ಉಪಯೋಗಿಸ್ಕೋಬೋದು, ಮಿಲೆಟ್ಗಳಲ್ಲಿ ಯಾವುದನ್ನ ಬಳಸಿ ತಿಂಡಿಗಳಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂತ ಬಂದಾಗ ಇವತ್ತಿನ ರೆಸಿಪಿ ನಿಮಗೆ ಅದಕ್ಕೊಂದು ಉತ್ತರ ಆಗಿ ನಿಲ್ಲತ್ತೆ। ಸೊ ಇವತ್ತಿನ ದಿವಸ ನಾನೊಂದು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ। ಆ ದೋಸೆನಲ್ಲಿ ನಾನು ಅಕ್ಕಿನ ಬಳಸಿಲ್ಲ, ಉದ್ದಿನ ಬೇಳೆ ಬಳಸಿಲ್ಲ, ರವೆ ಇಲ್ಲ, ಮೈದಾ ಇಲ್ಲ, ಯಾವುದೂ ಇಲ್ಲ। ಇದು ಒಂದು ರೀತಿ ಗ್ಲೂಟನ್ ಫ್ರೀ ಅಂತ ಹೇಳ್ಬೋದು। ಅಂದರೆ ಈ ರೆಸಿಪಿನಲ್ಲಿ ಹಾಕಿರೋಂಥ ಅವಲಕ್ಕಿನ ನೀವು ಹಾಕ್ತಾ ಇದ್ರೆ ಒಂದು ರೀತಿ ಗ್ಲೂಟನ್ ಫ್ರೀ ಕೂಡ ಆಗುತ್ತೆ। ಅವಲಕ್ಕಿನ ನಾನು ಹಾಕಿದ್ದೀನಿ, ನೀವು ಅದನ್ನು ಆಪ್ಷನ್ ಆಗಿ ಇಟ್ಕೊಂಡು ಹಾಕ್ತಾ ಇದ್ರೂ ತೊಂದರೆ ಇಲ್ಲ। ಸೊ ಹಾಗಾಗಿ ಇದೊಂದು ರೀತಿ ನೀವು ಡಯಟ್ ಮಾಡ್ತೀರಾ ಅಥವಾ ಡಯಾಬಿಟಿಕ್ ಪೇಷೆಂಟು ಅಥವಾ ನಿಮಗೆ ಯಾವುದೇ ಒಂದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಈ ಥರದ ಪ್ರಾಬ್ಲಮ್ಗಳಿದೆ, ಅಜೀರ್ಣದ ಪ್ರಾಬ್ಲಮ್ ಇದೆ, ಹಾಗೆ ಹೆಚ್ಚಿನ ನಾರಿನಂಶ ತೊಗೊಳ್ಳಿ ಅಂತ ನಿಮಗೆ ಡಾಕ್ಟ್ರ್ ಹೇಳಿದ್ದಾರೆ, ಈ ಥರದ್ದೆಲ್ಲ ಇದೆ ಅಂತಂದರೆ ನಿಮಗೆ ಇವತ್ತಿನ ರೆಸಿಪಿ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ। ಸೊ ಈ ದೋಸೆ ಮಾಡೋದು ತುಂಬಾ ಸುಲಭ। ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವೆಲ್ಲ ರೀತಿ ಮಾಡೋದ್ರಿಂದ ದೋಸೆ ನಮ್ಮ ಮಾಮೂಲಿ ಅಕ್ಕಿ ಉದ್ದಿನಬೇಳೆ ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬೋದು। ಅದನ್ನೆಲ್ಲ ತಿಳ್ಕೋಬೇಕು ಅಂತಿದ್ರೆ ಕಡೆ ತನಕ ವಿಡಿಯೋನ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ। ಬನ್ನಿ ಇವಾಗ ಹೆಚ್ಚಿಗೆ ಮಾತಾಡಿದ್ರೆ ರೆಸಿಪಿನ ನೋಡ್ತಾ ಹೋಗೋಣ। ಇವತ್ತಿನ ದಿವಸ ನಾನು ಹಾರ್ಕ ಅಥವಾ ವರ್ಗು ಅಂತಾರಲ್ಲ, ಇಂಗ್ಲೀಷ್ನಲ್ಲಿ ಇದಕ್ಕೆ ಕೂಡೋ ಮಿಲೆಟ್ ಅಂತಾರೆ, ಇದನ್ನು ಬಳಸಿ ನಾನು ದೋಸೆನ ಮಾಡ್ತಾಯಿದ್ದೀನಿ। ಇದಕ್ಕೆ ಕನ್ನಡದಲ್ಲಿ ಕರೆಕ್ಟಾಗಿ ಏನಂತಾರೆ ಅನ್ನೋದ್ರ ಬಗ್ಗೆ ನಂಗೆ ಗೊಂದಲ ಇದೆ। ನಿಮಗೆ ಖಚಿತವಾದ ಮಾಹಿತಿ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸಿ। ಇದು ಕೂಡೋ ಮಿಲೆಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಈ ರೀತಿಯಾಗಿರುತ್ತೆ। ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ। ಇಲ್ಲಿ ನಾನು ಈ 1 ಕಪ್ಪಷ್ಟು ಮಿಲೆಟ್ ಅಥವಾ ಸಿರಿಧಾನ್ಯಕ್ಕೆ 1 ಕಪ್ಪಷ್ಟು ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ। ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಇಲ್ಲಿ ಈ ಸಿರಿಧಾನ್ಯದ ಬದಲಾಗಿ ಬೇರೆ ಯಾವ್ದಾರ ಬಳಸಿ ಇದೇ ದೋಸೆನ ಮಾಡ್ಬೋದಾ ಅಂಥೇಳಿ। ಮಾಡ್ಬೋದು, ಆದರೆ ಅಂದರೆ ಆ ಥರ ನೀವು ಇದ್ರ ಬದಲಾಗಿ ನೀವು ನವಣೆ ಅಕ್ಕಿನ ಹಾಕಿ ಮಾಡ್ಬೋದು ಅಷ್ಟೇ। ಎಲ್ಲ ಸಿರಿಧಾನ್ಯಗಳಿಗೂ ಯಾವುದ್ರ ಜೊತೆಗೆ ಕಾಂಬಿನೇಷನ್ ಮಾಡಿ ದೋಸೆ, ಇಡ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ಅದು ಮಾಡ್ತಾ ಮಾಡ್ತಾ ಗೊತ್ತಾಗುವಂಥದ್ದು। ಒಂದೇ ಫಾರ್ಮುಲಾದಲ್ಲಿ ಮಾಡೋಕ್ಕೋದ್ರೆ ಅಷ್ಟು ರುಚಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಅನಿಸೋಲ್ಲ, ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದು। ಅದೇ ಇಲ್ಲಿ ಈ ಹೆಸರು ಕಾಳು ಜೊತೆಗೆ ನವಣೆ ಅಕ್ಕಿ ಇರ್ಬೋದು ಅಥವಾ ಈ ಹಾರ್ಕ ಏನಿದೆಯಲ್ಲ ಕೂಡೋ ಮಿಲೆಟ್, ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು। ಹಾಗಾಗಿ ನಾನು ಇದರಲ್ಲಿ ದೋಸೆನ ಮಾಡ್ತಾಯಿದ್ದೀನಿ। ಇದು ನಾನು 1:1 ರೇಷಿಯೋ, ಅಂದರೆ 1 ಕಪ್ಪು ಹೆಸರು ಕಾಳಿಗೆ 1 ಕಪ್ಪಷ್ಟು ಹಾರ್ಕ ಅಥವಾ ಕೂಡೋ ಮಿಲೆಟ್ನ ತೊಗೊಂಡಿದ್ದೀನಿ। ಹಾಗೆಯೇ ಇಲ್ಲಿ ಒಂದು ಚಿಕ್ಕ ಚಮಚದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ। ಮೆಂತ್ಯ ಕಾಳು ಹಾಕೋದ್ರಿಂದ ದೋಸೆಯಲ್ಲಿ ಒಂದು ವಿಶೇಷವಾದ ಘಮ ಬರುತ್ತೆ, ರುಚಿ ಬರುತ್ತೆ, ಹಾಗೆ ದೇಹಕ್ಕೆ ಮೆಂತ್ಯ ತಂಪನ್ನು ಉಂಟು ಮಾಡುತ್ತೆ, ಮತ್ತು ಡಯಾಬಿಟಿಸ್ ಇರೋರಿಗೂ ಕೂಡ ಒಳ್ಳೆಯದು। ಹಾಗಾಗಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ। ಇನ್ನೊಂದೇನೆಂದರೆ ಮೆಂತ್ಯ ಹಾಕೋದ್ರಿಂದ ಮೃದುವಾಗಿ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ। ಆಮೇಲೆ ಈ ಹೆಸರು ಕಾಳಿನಲ್ಲಿ ನಾವು ದೋಸೆ ಮಾಡಿದಾಗ ಅದರದ್ದೇ ಒಂದು ವಾಸನೆ ಇರುತ್ತೆ ಅಂತಲೇ ಹೇಳ್ಬೋದು, ಅದು ಘಮ ಅಂತ ನನಗನ್ಸೋದಿಲ್ಲ, ಒಂದು ರೀತಿ ವಾಸನೆ। ಹಾಗಾಗಿ ಅದನ್ನು ಸ್ವಲ್ಪ ತಗ್ಸೋದಕ್ಕೆ ಈ ಮೆಂತ್ಯ ಸಹಾಯ ಮಾಡುತ್ತೆ। ಹಾಗಾಗಿ ನಾನು ಹೇಳೋದ್ನಲ್ಲ, ಕಾಂಬಿನೇಷನ್ಗಳನ್ನ ಸರಿಯಾಗಿ ಮಾಡಬೇಕಾಗತ್ತೆ, ಒಂದೇ ಫಾರ್ಮುಲಾನ ಎಲ್ಲದಕ್ಕೂ ಅಪ್ಲೈ ಮಾಡೋದಕ್ಕಾಗೋದಿಲ್ಲ। ಸೊ ಇವಾಗ ಚೆನ್ನಾಗಿ ಇದನ್ನು ತೊಳ್ಕೊಳ್ಳೋಣ, 2-3 ಸರಿ ತೊಳ್ಕೊಂಡಾದಮೇಲೆ ನೀರನ್ನು ಚೆಲ್ಬಿಟ್ಟು ಇದಕ್ಕೆ ಮತ್ತೆ ಹೊಸದಾಗಿ ನೀರನ್ನು ಹಾಕಿ ಸುಮಾರು ಒಂದು 4-5 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ। ಹಾಗೆ ಇದ್ರ ಜೊತೆಗೆ ನಾನು ಒಂದು ಹಿಡಿಯಷ್ಟು ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ। ಬೇಕಾದರೆ ನೀವು ಅಂದರೆ ಪೇಪರ್ ಅವಲಕ್ಕಿನೋ ಅಥವಾ ತೆಳು ಅವಲಕ್ಕಿ ಬಳಸ್ತೀರಾ ಅಂತಂದರೆ ದೋಸೆ ಹಿಟ್ಟು ತಿರುವುದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೋಬೋದು। ನಾನಿಲ್ಲಿ ಮೀಡಿಯಮ್ ಥಿಕ್ನೆಸ್ ಇರುವಂತಹ ಅವಲಕ್ಕಿನ ನೆನೆಸ್ತಾ ಇದ್ದೀನಿ, ಹಾಗಾಗಿ ಇದ್ರ ಜೊತೆನೇ ನೆನೆಸ್ತಾ ಇದ್ದೀನಿ, ಆದರೆ ಸಪ್ರೇಟಾಗಿ ನೆನೆಸ್ತಾ ಇದ್ದೀನಿ ಅಷ್ಟೇ। ಇದು ಕೂಡ ನೆನೆದಿದ್ರೆ ಆಮೇಲೆ ಒಂದೊಂದ್ಸತಿ ಏನಾಗುತ್ತೆ, ದೋಸೆ ತಿರುವುದಕ್ಕೆ ಮುಂಚೆ ನೆನಪು ಇರೋದಿಲ್ಲ, ಹಾಗಾಗಿ ಇದು ದಪ್ಪ ಅವಲಕ್ಕಿ ಆಗಿರೋದ್ರಿಂದ ನೆನೆಸಿಟ್ಟು ಅಡ್ಡಿ ಇಲ್ಲ. ಈಗ ಇದು ನೆನೀತಾ ಇರಲಿ. ಇಲ್ಲಿ ಇದು ನೆನೆದಾದ್ಮೇಲೆ ನಾನು ಗ್ರೈಂಡ್ರಲ್ಲಿ ರುಬ್ಕೊಳ್ತೀನಿ. ಹಾಂ, ಇಲ್ಲೊಂದು ವಿಷಯ, ನಿಮ್ಮನೇಲಿ ಗ್ರೈಂಡರ್ ಇದ್ದರೆ ಖಂಡಿತ ಗ್ರೈಂಡ್ರಲ್ಲೇ ಈ ದೋಸೆನ ರುಬ್ಬಿ ಮಾಡಿ ಚೆನ್ನಾಗಿ ಬರುತ್ತೆ. ಮಿಕ್ಸರ್ಗಿಂತ ಒರಳಕಲ್ಲಿದ್ರಂತೂ ಇನ್ನೂ ಬೆಸ್ಟು, ಬಟ್ ಎಲ್ಲರ ಮನೇಲಿ ಇರೋದಿಲ್ಲ. ಕನಿಷ್ಠ ಪಕ್ಷ ಗ್ರೈಂಡ್ರಾರೋ ಇದ್ದರೆ ಅದರಲ್ಲಿ ನೀವು ಇದನ್ನು ರುಬ್ಬಿ ಮಾಡಿದಾಗ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸಿರಿಧಾನ್ಯದಿಂದ ಮಾಡಿದ್ದು, ಒಂದು ರೀತಿ ಡಯಟ್ ಫುಡ್ಡು ಅನ್ನೋದು ಒಂದು ಅಂತ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಹಿಟ್ಟು ತಯಾರಾಗುತ್ತೆ, ಅಷ್ಟು ಚೆನ್ನಾಗಿ ಹಿಟ್ಟು ಹುದು ಕೂಡ ಬರುತ್ತೆ. ಮಿಕ್ಸಿನಲ್ಲಿ ಹಾಕಿದಾಗ, ಮಿಕ್ಸಿ ಓಡಿಸಿದಾಗ ಸ್ವಲ್ಪ ಅದು ಹೀಟಾಗುತ್ತೆ, ಹಿಟ್ಟು ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ, ಗೊತ್ತಿರೋ ವಿಷಯನೇ. ಈಗ ಇದು ಗ್ರೈಂಡರ್, ನೀವು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಬೇಕಾದ್ರೂ ರುಬ್ಬಿಟ್ಕೋಬೋದು. ಇಲ್ಲ ಸ್ವಲ್ಪ ನೀರಾಗಿ ರುಬ್ತೀರಾ ಅಂತಂದರೆ, ಗಟ್ಟಿಯಾಗಿ ರುಬ್ಬಿದಾಗ ದೋಸೆ ನಿಮಗೆ ಗರಿ ಗರಿಯಾಗಿ ಬರುತ್ತೆ, ನೀರಾಗಿ ರುಬ್ಬಿದಾಗ ಸ್ವಲ್ಪ ದೋಸೆ ಮೆತ್ತಗಾಗುತ್ತೆ. ಈ ರೀತಿ ಹಿಟ್ಟನ್ನು ರುಬ್ಬಿ ತಯಾರು ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಮುಚ್ಚಿಡ್ತೀನಿ. ಇದು ಮಾರನೇ ದಿವಸ ತಿಂಡಿಗೆ ರೆಡಿಯಾಗಿದೆ. ಈಗ ಬೆಳಗ್ಗೆ ತಿಂಡಿಗೆ ಹುದುಗು ಈ ರೀತಿಯಾಗಿ ಬಂದಿದೆ. ಇದು ಸ್ವಲ್ಪ ಬೆಳಗ್ಗೆ ಒಂದು 7 ಗಂಟೆ ಸಮಯದಲ್ಲಿ, ಈಗ ಚಳಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹುದುಗು ಬಂದಿತ್ತು. ಆದರೆ 9 ಗಂಟೆ ಹೊತ್ತಿಗಾಗಲೇ ಚಳಿ ಇದ್ರೂ ಕೂಡ ಚೆನ್ನಾಗಿ ಹುದುಗು ಬಂದಿತ್ತು. ಸ್ವಲ್ಪ ಹುದುಗು ಬರೋದಕ್ಕೆ ಸಮಯ ತೊಗೊಳತ್ತೆ, ಯಾಕೆಂದರೆ ಚಳಿಗಾಲ ಮಳೆಗಾಲದ ಸಂದರ್ಭದಲ್ಲಿ. ಇಲ್ದಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ದೋಸೆ ತುಂಬ ಮೃದುವಾಗಿ ಬಂತು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ದೋಸೆ ಹಾಕೋದಕ್ಕೆ ತಯಾರಾಗಿದೆ, ಕಾವಲಿ ಕಾದಿದೆ. ಇಲ್ಲಿ ನಾನು ಕ್ಯಾಸ್ಟ್ ಐರನ್ ತವಾನ ಬಳಸ್ತಾ ಇದ್ದೀನಿ. ಈ ರೀತಿಯಾಗಿ ತವಾ ಕಾದ್ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ತವ ಏನು ಹಾಳಾಗೋದಿಲ್ಲ. ನಿಮ್ಮಲ್ಲೇ ಯಾರೊಬ್ರು ಕಾಮೆಂಟಲ್ಲಿ ಹೇಳಿದ್ರಿ ಹಾಳಾಗೋಗುತ್ತೆ ಅಂತೇಳಿ. ಇಲ್ಲ, ಹಾಳಾಗೋದಿಲ್ಲ ಅಥವಾ ಚಿಪ್ಪಾಗೋದು ಇಲ್ಲ. ನಾನು ಸುಮಾರು ಒಂದು 12 ವರ್ಷದಿಂದ ಈ ತವಾನ ಬಳಸ್ತಾ ಇದ್ದೀನಿ. ಎಷ್ಟೋ ಸತಿ ಈ ರೀತಿ ನೀರು ಹಾಕಿ ಹೀಗೆ ಒರೆಸ್ತೀನಿ. ಯಾಕೆ ಅಂತಂದರೆ, ಮೊದಲನೇದಾಗಿ ತವ ಕಾಯಕ್ಕೆ ಇಟ್ಟಾಗ ನಾವು ಇದಕ್ಕೆ ಎಣ್ಣೆನ ಹಾಕಲೇಬೇಕು. ಖಾಲಿ ತವಾನ ನೀವು ಕಾಯಿಸ್ಬೇಡಿ. ಆ ರೀತಿ ಕಾವಲಿನ ಹಾಗೆ ಇಟ್ಟು ಕಾಯಿಸಿದರೆ ದೋಸೆ ಅಂಟ್ಕೊಂಡ್ಬಿಡುತ್ತೆ, ಏಳೋದೇ ಇಲ್ಲ. ಹಾಗಾಗಿ ನೀವು ಕಾವಲಿಗೆ ಎಣ್ಣೆನ ಹಚ್ಚಿ ನೀವು ಒಲೆ ಮೇಲೆ ಕಾಯೋದಕ್ಕೆ ಇಡಬೇಕು. ಎಣ್ಣೆ ಹಚ್ಚಿದಾಗ ಏನಾಗುತ್ತೆ ಅಂದರೆ, ದೋಸೆ ನಾವು ಬರಿಯಕ್ಕೆ ಹೋದರೆ ದೋಸೆ ಕಾವಲಿಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಅದಕ್ಕೆ ಹಾಕಿ ಈ ರೀತಿ ಒರೆಸ್ಕೊಂಡು, ಟಿಶ್ಯೂ ಪೇಪರ್ ಇರ್ಬೋದು ಅಥವಾ ನೀವು ಒಂದು ಬಟ್ಟೆನೇ ಇಟ್ಕೊಂಡಿದ್ರೆ ಅದರಲ್ಲಿ ಒರೆಸೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಅದರ ಕಾವು ಸಮನಾಗಿ ಹರಡ್ಕೊಳುತ್ತೆ, ಇನ್ನೊಂದು ದೋಸೆ ಕೂಡ ಕಾವಲಿಗೆ ಚೆನ್ನಾಗಿ ಅಂಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಮತ್ತು ಬಣ್ಣ ಹೊಂಬಣ್ಣ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಟಿಪ್ಪು. ಫಸ್ಟು ಕಾವಲಿನ ಒಲೆ ಮೇಲೆ ಕಾಯೋದಕ್ಕೆ ಇಡಿ, ಅದಕ್ಕೆ ಒಂದು ಚಮಚನ ಹಾಕಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಒಂದು ಟಿಶ್ಯೂ ಪೇಪರ್ ಸಹಾಯದಿಂದನೋ ಅಥವಾ ಮಗ್ಚಕಾಯಿ ಸಹಾಯದಿಂದ. ನಂತರ ಕಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಒರೆಸ್ಕೊಳ್ಳಿ. ಆಮೇಲೆ ದೋಸೆನ ನೀವು ಹಾಕಿದ್ರೆ ಅದು ಚೆನ್ನಾಗಿ ಕಾವಲಿಗೆ ಅಂಟ್ಕೊಂಡು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಈಗಿದು ದೋಸೆ ನೋಡಿ, ಇಲ್ಲಿ ನೀವು ಇದನ್ನು ಗರಿ ಗರಿಯಾಗಿ ಬೇಯಿಸ್ಕೋಬೋದು. ನಾನು ಹಿಟ್ಟನ್ನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನನಗೆ ಮೃದುವಾಗಿರೋ ದೋಸೆ ಬೇಕು. ಹಾಗಾಗಿ ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಯಾವ ಮಾಮೂಲಿ ದೋಸೆ ಅಂದರೆ ಅಕ್ಕಿ ಉದ್ದಿನ ಬೇಳೆ ದೋಸೆಗಿಂತನೂ ಕಡಿಮೆ ಇಲ್ಲ. ನಾನು ಈಗ ಮೊದಲನೇ ದೋಸೆ ಆಗಿರೋದ್ರಿಂದ ಸ್ವಲ್ಪ ಕಾವಿ ಇನ್ನೂ ಅಷ್ಟು ಏರಿಲ್ಲ. ಇನ್ನೊಂದು ಸ್ವಲ್ಪ ಕಾವಿ ಏರಿದ್ಮೇಲೆ ಬಣ್ಣ ಇನ್ನೂ ಚೆನ್ನಾಗಿ ಬಂತು, ಇನ್ನೂ ಗರಿ ಗರಿಯಾಗಿ ಬಂತು. ಹಾಗೆಯೇ ನಿಮಗೆ ನಾ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ನೀವು ಹಿಟ್ಟನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಇನ್ನೂ ಗರಿ ಗರಿಯಾಗಿ ಬರುತ್ತೆ. ನನಗೆ ಈ ಹದ ಕರೆಕ್ಟ್ ಇದೆ ಅಂತ ಅನಿಸ್ತು. ಈಗ ಮತ್ತೆ ಇನ್ನೊಂದು ದೋಸೆನ ಹಾಕೋತಾ ಇದ್ದೀನಿ. ಈ ರೀತಿ ದೋಸೆನ ನೀವು ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಾ, ಏನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಲ್ವಾ? ತುಂಬಾ ಮೃದುವಾಗಿ ಬರುತ್ತೆ, ಹಾಗೆಯೇ ರುಚಿಲಿ ಅಷ್ಟೇ ಚೆನ್ನಾಗಿರುತ್ತೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ. ನೀವು ಆರಾಮಾಗಿ ಮಾಡಿಕೊಂಡು ದೋಸೆನ ಹೇಗೆ ನೀವು ದೋಸೆಗೆ ಬಗೆ ಬಗೆಯಾಗಿ ಚಟ್ನಿ ಗೊಜ್ಜುಗಳಿರ್ಬೋದು, ಪಲ್ಯಗಳನ್ನು ಮಾಡ್ಕೊಂಡು ತಿಂತಿರೋ ಅದೇ ಥರ ಇದಕ್ಕೂ ಕೂಡ ನೀವು ವೆರೈಟಿ ವೆರೈಟಿ ಮಾಡ್ಕೊಂಡು ಸೈಡ್ ಡಿಶಸ್ನ ಇದನ್ನು ಕೂಡ ಎಂಜಾಯ್ ಮಾಡ್ಬೋದು. ತುಂಬಾ ಮೃದುವಾಗಿರುತ್ತೆ. ನಿಮಗೇನು ರುಚಿಲಾಗಲಿ ವಾಸನೆನಲ್ಲಾಗಲಿ ಏನು ಕೂಡ ನಿಮಗೆ ಬೇರೆದೇನೋ ತಿಂತಿದ್ದೀವಿ ಏನೋ ಒಂದು ಫೀಲ್ನ ಇದು ನಿಮಗೆ ಕೊಡೋದಿಲ್ಲ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ, ಅಥವಾ ಟ್ರೈ ಮಾಡಿದರೆ ಯಾವ ವೇರಿಯೇಷನ್ ಜೊತೆಗೆ ನೀವು ಮಾಡ್ತೀರಾ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಹಂಚ್ಕೊಳ್ಳಿ. ಖಂಡಿತ ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ. ಸೊ ಇಷ್ಟ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ, ಒಂದು ಲೈಕ್ ಕೊಡ್ಬೇಕು. ನೀವು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ, ಹಾಗೆ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಜೀವನಶೈಲಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ನಿಮಗೆ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಇಷ್ಟ ಹೇಳ್ತಾ ಮತ್ತೆ ಇನ್ನೊಂದು ಸುಂದರವಾದ ಬ್ಲಾಗ್ ಅಥವಾ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.